ನಮ್ಮ ಹತ್ರ ಜೋಡಿ ಎತ್ತುಗಳಿವೆ, ಒಬ್ರು ಮೋದಿ ಮತ್ತೊಬ್ರು BSY, ಕಾಂಗ್ರೆಸ್ ಹತ್ರನೂ ಎರಡು ಜೋಡೆತ್ತಿವೆ ಅಂತ ಅಶೋಕ್ ಲೇವಡಿ ಮಾಡಿದ್ದಾರೆ. ನಮ್ಮ ಹತ್ತಿರ ಜೋಡಿ ಎತ್ತುಗಳಿವೆ, ಒಬ್ಬರು ಮೋದಿ ಮತ್ತೊಬ್ಬರು ಯಡಿಯೂರಪ್ಪ, ಇನ್ನು ಕಾಂಗ್ರೆಸ್ ಹತ್ರನೂ ಕೂಡ ಜೋಡಿ ಎತ್ತುಗಳಿವೆ ಅಂತ ಆರ್ ಅಶೋಕ್ ಲೇವಡಿಯನ್ನ ಮಾಡಿದ್ದಾರೆ. ಒಬ್ಬರು ಪಾಪು ರಾಹುಲ್, ಇನ್ನೊಬ್ಬರು ನಿದ್ದೆ ಮಾಡೋ ಸಿದ್ದರಾಮಯ್ಯ ಅಂತ ಕಾಂಗ್ರೆಸ್ ಬಗ್ಗೆ ಆರ್ ಅಶೋಕ್ ಲೇವಡಿಯನ್ನ ಮಾಡಿದ್ದಾರೆ. ಗುಜರಾತ್ ರಿಸಲ್ಟ್ನ ಬಳಿಕ ಸಿದ್ದರಾಮಯ್ಯ ಗಂಟು ಮೂಟೆ ಕಟ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ ಆರ್ ಅಶೋಕ್. ನಮ್ಮ ಹತ್ರ ಜೋಡಿ ಎತ್ತುಗಳಿವೆ, ಒಬ್ರು ಮೋದಿ ಮತ್ತೊಬ್ಬರು ಯಡಿಯೂರಪ್ಪ, ಕಾಂಗ್ರೆಸ್ ಹತ್ರನೂ ಕೂಡ ಎರಡು ಜೋಡೆತ್ತುಗಳಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಆರ್ ಅಶೋಕ್ ಅವರು. ಈ ರೀತಿಯಾಗಿ ಕಾಂಗ್ರೆಸ್ ಅನ್ನ ಲೇವಡಿ ಮಾಡಿದ್ದಾರೆ. ಯಾರು ಕಾಂಗ್ರೆಸ್ನ ಆ ಎರಡು ಜೋಡೆತ್ತುಗಳು ಅಂದ್ರೆ, ಒಬ್ರು ಪಾಪು ರಾಹುಲ್, ಇನ್ನೊಬ್ರು ನಿದ್ದೆ ಮಾಡೋ ಸಿದ್ದರಾಮಯ್ಯ ಅಂತ ಲೇವಡಿ ಮಾಡಿದ್ದಾರೆ ಆರ್ ಅಶೋಕ್. ಎರಡು ಎತ್ತುಗಳನ್ನ ಕಟ್ತೀರಿ ಹೊಲ ಉಳಕ್ಕೆ ಸರಿಯಾಗಿ ಉಳ್ಬೇಕು ಅಂತ. ನಮ್ ಕಡೆ ಎರಡು ಜೋಡೆತ್ತಿದೆ, ಒಂದು ನರೇಂದ್ರ ಮೋದಿ, ಇನ್ನೊಂದು ಯಡಿಯೂರಪ್ಪ. ಅವ್ರ ಕಡೆನೂ ಒಂದ್ ಜೋಡಿ ಇದೆ. ಅವ್ರ್ಯಾರು? ಒಂದ್ ಕಡೆ ಪಾಪು, ಪಾಪು ಅಂದ್ರೆ ಗೊತ್ತಾ, ರಾಹುಲ್ ಗಾಂಧಿ ಮಾತಾಡಿದ್ರೆ ಒಂದ್ ಎಡಬಟ್ಟು, ಅವ್ರು ಒಂದೆತ್ತು. ಇನ್ನ ನಗ ಹಾಕಿದ್ರೆ ಸಾಕು, ಹಂಗೆ ಮಲ್ಕೊಂಡ್ಬಿಡ್ತೈತೆ ಸಿದ್ದರಾಮಯ್ಯನವರು. ನಿದ್ದೆ ಮಾಡೋ ಸಿದ್ದರಾಮಯ್ಯ ಕತ್ತಿನ ಮೇಲೆ ನಗ ಬಿದ್ರೆ ರಪ್ಪ ಅಂತ ಹಂಗೆ ಹೊಲದಲ್ಲಿ ಮಲ್ಕೊಂಡ್ಬಿಡ್ತೈತೆ ಅಂತ ಸಿದ್ದರಾಮಯ್ಯ. ಈ ಎತ್ತು, ಈ ಎತ್ತಲ್ಲಿ ಹೊಲ ಉಳಕ್ ಆತತ, ರೈತ ಉದ್ಧಾರ ಆತನ, ಕರ್ನಾಟಕ ಉದ್ಧಾರ ಆತತ. ಎರಡು ಎತ್ತುಗಳನ್ನ ಕಟ್ತೀರಿ ಹೊಲ ಉಳಕ್ಕೆ ಸರಿಯಾಗಿ ಉಳ್ಬೇಕು ಅಂತ. ನಮ್ ಕಡೆ ಎರಡು ಜೋಡೆತ್ತಿದೆ, ಒಂದು ನರೇಂದ್ರ ಮೋದಿ, ಇನ್ನೊಂದು ಯಡಿಯೂರಪ್ಪ. ಅವ್ರ ಕಡೆನೂ ಒಂದ್ ಜೋಡಿ ಇದೆ. ಅವ್ರ್ಯಾರು? ಒಂದ್ ಕಡೆ ಪಾಪು, ಪಾಪು ಅಂದ್ರೆ ಗೊತ್ತಾ, ರಾಹುಲ್ ಗಾಂಧಿ ಮಾತಾಡಿದ್ರೆ ಒಂದ್ ಎಡಬಟ್ಟು, ಅವ್ರು ಒಂದೆತ್ತು. ಇನ್ನ ನಗ ಹಾಕಿದ್ರೆ ಸಾಕು, ಹಂಗೆ ಮಲ್ಕೊಂಡ್ಬಿಡ್ತೈತೆ ಸಿದ್ದರಾಮಯ್ಯನವರು. ನಿದ್ದೆ ಮಾಡೋ ಸಿದ್ದರಾಮಯ್ಯ ಕತ್ತಿನ ಮೇಲೆ ನಗ ಬಿದ್ರೆ ರಪ್ಪ ಅಂತ ಹಂಗೆ ಹೊಲದಲ್ಲಿ ಮಲ್ಕೊಂಡ್ಬಿಡ್ತೈತೆ ಅಂತ ಸಿದ್ದರಾಮಯ್ಯ. ಈ ಎತ್ತು, ಈ ಎತ್ತಲ್ಲಿ ಹೊಲ ಉಳಕ್ ಆತತ, ರೈತ ಉದ್ಧಾರ ಆತನ, ಕರ್ನಾಟಕ ಉದ್ಧಾರ ಆತತ. ಎರಡು ಎತ್ತುಗಳನ್ನ ಕಟ್ತೀರಿ ಹೊಲ ಉಳಕ್ಕೆ ಸರಿಯಾಗಿ ಉಳ್ಬೇಕು ಅಂತ. ನಮ್ ಕಡೆ ಎರಡು ಜೋಡೆತ್ತಿದೆ, ಒಂದು ನರೇಂದ್ರ ಮೋದಿ,